ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ತಿಳಿಯೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಒಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ, ರೈಸ್ ಬಾತ್. ಎಲ್ಲರ ಮನೇಲೂ ರೈಸ್ ಬಾತ್ ಮಾಡೇ ಮಾಡ್ತೀರಾ, ಬಟ್ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಯಾಕೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದು ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ನಾನು ಮನೆಯಲ್ಲೇ ಬೆಳೆದಿರುವಂತಹ ಸೊಪ್ಪುಗಳಿಂದ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಅದಕ್ಕೋಸ್ಕರನೇ ನಿಮಗೆ ಇದನ್ನ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಮನೆಯಲ್ಲೇ ಬೆಳ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಗೂ ನಾನು ದೊಡ್ಡಿ ಪತ್ರೆ ಮತ್ತು ಪುದೀನ, ನಾವು ಎಲ್ಲ ಗಿಡಗಳನ್ನೂ ಮನೇಲಿ ಬೆಳ್ಕೊಳೋಕ್ಕಾಗಲ್ಲ, ತರಕಾರಿಗಳನ್ನೆಲ್ಲ. ಈ ರೀತಿದಾದರೂ ಬೆಳ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗಿಯೂ ಬೆಳ್ಕೋಬೋದು ವೀಕ್ಷಕರೇ. ಆದಷ್ಟು ನಾವು ಮನೆಯಲ್ಲಿ ಯಾವ್ಯಾವ ಗಿಡಗಳನ್ನ ಬೆಳೆಸ್ಬೋದು ಅಂತ ನೋಡಿ ಬೆಳೆಸ್ಕೊಳೋದನ್ನ ಕಲಿಬೇಕು ವೀಕ್ಷಕರೇ. ಎಲ್ಲರಿಗೂ ಗೊತ್ತು, ಈಗಂತೂ ಟೆರಸ್ ಗಾರ್ಡನ್ ಅನ್ನೋದು ತುಂಬ ಜನ ಮಾಡ್ತಾರೆ. ಸೊ ಆದಷ್ಟು ಟೆರಸಲ್ಲೇ ನಾವು ಗಿಡಗಳನ್ನ ಬೆಳೆಸ್ಕೋಬೋದು ವೀಕ್ಷಕರೇ. ನಾನು ತರಕಾರಿಗಳನ್ನು ತಗೊಂಡಿದ್ದೀನಿ, ಕ್ಯಾರೆಟ್, ಬೀನ್ಸ್ ಮತ್ತು ಗೆಡ್ಡೆಕೋಸು ಹಾಗೂ ದಪ್ಪ ಮೆಣಸಿನಕಾಯಿ. ಅದರ ಜೊತೆಗೆ ವೀಕ್ಷಕರೇ, ಅವರೆಕಾಳು ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಸೊಪ್ಪುಗಳಲ್ಲಿ ಪುದೀನ, ದೊಡ್ಡಿಪತ್ರೆ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಏನು ಮಾಡಿದ್ದೀನಿ, ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮೂರನ್ನೂ ಅಂದರೆ ಮೆಂತ್ಯ ಸೊಪ್ಪನ್ನು ಬಿಟ್ಟು ಇನ್ನು ಮೂರನ್ನು ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರೆಲ್ಲ ಗ್ರೈಂಡ್ ಮಾಡ್ಕೋತೀನಿ. ಮೆಂತ್ಯ ಸೊಪ್ಪನ್ನು ಮಾತ್ರ ಹಾಗೆ ಹಾಕ್ತಾ ಇದ್ದೀನಿ. ಹಾಗೂ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ, ಎರಡು ಮೀಡಿಯಂ ಟೊಮೊಟೊನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ಕೋಬೋದು. ಹಾಗೂ ಮಸಾಲೆಗೆ ನಾನು ಒಂದು ಆರು ಹಸಿ ಮೆಣಸಿನಕಾಯಿಗಳನ್ನ ತೊಗೊಂಡಿದ್ದೀನಿ, ಹಾಗೂ ಎರಡು ಬೆಳ್ಳುಳ್ಳಿನ ತೊಗೊಂಡು ಬಿಡಿಸಿ ಹಾಕಿದ್ದೀನಿ. ಹಾಗೂ ಒಂದು ಎರಡು ಇಂಚಷ್ಟು ಚಕ್ಕೆ, ಒಂದು ಆರು ಲವಂಗವನ್ನು ಹಾಕಿದ್ದೀನಿ. ಹಾಗೆ ಸೋಂಪು ಕಾಳು ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ಹಾಕಿದ್ದೀನಿ, ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೂ ಒಂದು ಇಂಚಷ್ಟು ಶುಂಠಿನ ಬಳಕೆ ಮಾಡಿದ್ದೀನಿ ನಾನು. ಹಾಗೂ ನಾನು ಒಂದು ಮೀಡಿಯಂ ಆಗಿರೋ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬೋಕೆ, ಮಸಾಲೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದರ ಜೊತೆಗೆ ಒಂದೇ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ, ಒಂದೇ ಸಾಕು ವೀಕ್ಷಕರೇ. ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ, ಆ ನಂತರ ಅದೇ ಪೇಸ್ಟ್ಗೆ ನೀವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮೆಂತ್ಯ ಮತ್ತು ಮೆಂತ್ಯ ಅಂತೀನಿ, ಸಾರಿ ಮೆಂತ್ಯ ಅಲ್ಲ, ಪುದೀನ, ಕೊತ್ತಂಬರಿ ಹಾಗೂ ದೊಡ್ಡಿಪತ್ರೆ ಸ್ವಲ್ಪ, ಇದಷ್ಟನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡು ಪುನಃ ರುಬ್ಕೋತಾ ಇದ್ದೀನಿ ವೀಕ್ಷಕರೇ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವು ಬೇಕಾದರೆ. ತುಂಬ ಹೆಲ್ದಿ, ದೊಡ್ಡಿ ಪತ್ರೆ ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೇನು ಸಮಸ್ಯೆ ಆಗಲ್ಲ. ನಂತರ ಸೊಪ್ಪಿನ ಜೊತೆಗೆ ಬೇಕಾದರೆ ನೀವು ಟೊಮಟೊನ್ನು ಕೂಡ ಆ್ಯಡ್ ಮಾಡಿ ರುಬ್ಬೋದು, ಇಲ್ಲ ಅಂತಂದರೆ ಸಪ್ರೇಟಾಗೂ ರುಬ್ಕೋಬೋದು. ನಂತರ ವೀಕ್ಷಕರೇ, ನಾನು ಒಂದು ಆರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಬಾತ್ಗೆ ಸ್ವಲ್ಪ ಆಯಿಲು ಜಾಸ್ತಿನೇ ತಗೊಳ್ಳುತ್ತೆ, ಬಾತು ಬಿರಿಯಾನಿಗಳಿಗೆ. ಆರರಿಂದ ಒಂದು ಎಂಟು ಸ್ಪೂನು ನಾವು ಏನು ಮಾಡಬೇಕು ಅಂದರೆ ಆಯಿಲನ್ನು ಹಾಕ್ಕೋಬೋದು. ನಂತರ ನೆಕ್ಸ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ, ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿದ್ರೆ ಸಾಕು. ನಂತರ ಅದು ಉರಿದಾದ ನಂತರ ಚೆನ್ನಾಗಿ ಫ್ರೈ ಆಗಬೇಕು, ಗೊತ್ತಲ್ಲ, ಹಸಿ ವಾಸನೆ ಹೋದರೆ ಸಾಕು. ಅದು ಸ್ವಲ್ಪ ಫ್ರೈ ಆದ ನಂತರ ನೀವು ತೊಳೆದಿಟ್ಕೊಂಡಿರ್ತೀರಲ್ಲ ತರಕಾರಿಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಎಣ್ಣೆಯಲ್ಲಿ ತರಕಾರಿಗಳು ಬೇಯೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೂ ಏನು ಅಂತಂದರೆ ತುಂಬ ಚೆನ್ನಾಗೂ ಇರುತ್ತೆ. ಅದರಲ್ಲಿ ಎಣ್ಣೆ ಅಂಶದಲ್ಲಿ ತರಕಾರಿ ಬೆಂದರೆ ಹಸಿ 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 ಅಂತ ಅನಿಸಲ್ಲ ತರಕಾರಿ ವೀಕ್ಷಕರೇ. ಸೊ ನಾವು ಅವರೆಕಾಳು ಸ್ವಲ್ಪ ಹಾಕಿದ್ದೀವಿ, ತರಕಾರಿ ಬೀನಿಸ್, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು. ಆಲೂಗೆಡ್ಡೆ ಬಳಸಿದ್ರೆ ಬಳಸ್ಬೋದು, ನಾವು ಬಳಸಿಲ್ಲ ಆಲೂಗೆಡ್ಡೆನ. ಸೊ ನಂತರ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ. ನಂತರ ವೀಕ್ಷಕರೇ, ಸೊಪ್ಪು ಅಲ್ಲಿ ನಾವೆಲ್ಲ ಸೊಪ್ಪನ್ನು ಗ್ರೈಂಡ್ಗೆ ಹಾಕಿದ್ವಿ, ಮೆಂತ್ಯ ಸೊಪ್ಪು ಮಾತ್ರ ನಾವು ಹಾಗೆ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಗೆ ಏನು ಮಾಡೋದು ಅಂದರೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು ವೀಕ್ಷಕರೇ. ಸೊ ನಾನು ಇನ್ನೂ ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ದೊಡ್ಡಿಪತ್ರೆನೂ ಹಾಗೆ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡಿದ್ದೀನಿ ವೀಕ್ಷಕರೇ. ಸ್ವಲ್ಪ ಅರಿಶಿಣವನ್ನು ಸೇರಿಸಿದ್ದೀನಿ, ನೀವು ತರಕಾರಿ ಹಾಕ್ತಾಗಲಿ ಹಾಕೋಬೋದು. ಹಾಗೂ ನಂತರ ವೀಕ್ಷಕರೇ, ನಾವು ರುಬ್ಬಿರುವಂತಹ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೆ. ಅದರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ, ಈ ರೀತಿ ತುಂಬ ಹೆಲ್ದಿಯಾಗಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ವೀಕ್ಷಕರೇ. ನೀವು ಇಲ್ಲ ಹಸಿ ಮೆಣಸಿನ್ಕಾಯಿ ಬದಲು ನೀವು ಒಣಮೆಣಸಿನ್ಕಾಯಿ ಆದರೂ ಬಳಸ್ಬೋದು.
ಆದ ನಂತರ ವೀಕ್ಷಕರೇ, ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಫಸ್ಟು ಲೋಟದಲ್ಲಿ ಅಕ್ಕಿನ ಅಳತೆ ಮಾಡ್ಕೊಳ್ಳಿ. ನಾನು ಒಂದು ಜಗ್ಗಷ್ಟು, ಒಂದು ಜಗ್ ಅಂತೀನಿ, ಎರಡು ಜಗ್ಗಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾಲ್ಕು ಜಗ್ಗಷ್ಟು ಏನು ಮಾಡ್ತಾಯಿದ್ದೀನಿ, ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಾತು ಕ್ಲೀನಾಗಿ ಬರಬೇಕು ಅಂದರೆ ಅಳತೆ ಪ್ರಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅನ್ನೋರು ಹಾಗೆ ಮಾಡ್ತಾರೆ. ಸೊ ವೀಕ್ಷಕರೇ, ನೀರನ್ನು ಹಾಕಿದ ನಂತರ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡಿ ಮುಚ್ಚಿ ಬೇಯಿಸಿ ಅದು ಕುದಿ ಬರೋವರೆಗೂ ಆ ನೀರು. ನಂತರ ನೀವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಅದಕ್ಕೆ ಆ್ಯಡ್ ಮಾಡಿ. ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಸೊಪ್ಪುಗಳನ್ನೆಲ್ಲ ನಾವು ರುಬ್ಬಿ ಹಾಕಿರೋದ್ರಿಂದ ಮಕ್ಕಳು ಖಂಡಿತ ಸೊಪ್ಪು ತಿಂದರೆ ಎಲ್ಲ ನೆತ್ತು ಎತ್ತು ಸೈಡಲ್ಲಿ ಇರ್ತಾರೆ. ಸೊ ಅದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಿ. ಅಂದರೆ ಒಬ್ಬೊಬ್ಬರು ಮನೆ ಹಾಗೆ ಕುಕ್ಕರ್ ಲಿಡ್ನ ಮುಚ್ಚುತ್ತಾರೆ, ನಿಮ್ಮ ಆಪ್ಷನಲ್ಲೋ. ಬೇಕಾದರೆ ನೀವು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಕುದಿ ಬಂದ ನಂತರ ಬೇಕಾದರೆ ನೀವು ಲಾಸ್ಟಲ್ಲಿ ಇನ್ನೊಂದು 5-10 minutes ಆಗುತ್ತೆ ಅನ್ನುವಾಗ ಅದು ಮುಚ್ಚಿ ಅದನ್ನು ಕೂಗಿಸಿ. ಆವಾಗ ಮಸಾಲೆ ತುಂಬ ಚೆನ್ನಾಗೆಲ್ಲ ಅನ್ನ ತರಕಾರಿಗೆಲ್ಲ ಆಗಿರುತ್ತೆ ಅಂದ್ಕೊಂಡಿರುತ್ತೆ. ವೀಕ್ಷಕರೇ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಹೇಳಿ. ತುಂಬ ಹೆಲ್ತಿಯಾಗಿರುತ್ತೆ. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ